ಹಲೋ ವೀಕ್ಷಕರೇ ಮಮತಾ ಫುಡ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಓರಿಯಾ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಅಂತೇಬಿಟ್ಟು ನೋಡೋಣ ಇದು ಕ್ರಿಸ್ಪಿಯಾಗಿ ಒಳಗಡೆ ಚಾಕ್ಲೇಟ್ ಕ್ರೀಮ್ ಹಾಕಿರ್ತೀವಿ ಕ್ರೀಮಿಯಾಗಿ ಸ್ವೀಟ್ ರೆ ಸ್ವೀಟ್ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೂರೇ ಮೂರು ಬ್ರೆಡ್ಡು ಓರಿಯಾ ಬಿಸ್ಕೆಟ್ ಪ್ಯಾಕೆಟು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟು ಫಸ್ಟು ಪಾಕೆಟಿಂದ ಬಿಸ್ಕೆಟ್ನ ತಗೊತಾ ಇದ್ದೀನಿ ಈಗ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಪೌಡ್ರ್ ಆಗಿದೆ ಈಗ ಪೌಡ್ರನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಚಾಕ್ಲೇಟ್ ಪೀಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಬಿಸಿನೀರು ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಈಗ ಚಾಕ್ಲೇಟ್ ಕ್ರೀಮನ್ನ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ನಾವು ಕ್ರೀಮ್ ಆಗಿ ಮಾಡ್ಕೋಬೇಕು ನೋಡಿ ಈ ಕ್ರೀಮ್ ರೆಡಿಯಾಗಿದೆ ನೋಡಿ ಈ ಥರ ಈಗ ಬ್ರೆಡ್ ಸ್ಲೈಸಸ್ ತೊಗೊಂಡು ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾನೊಂದು ಲೋಟ ತಗೊಂಡು ಅದರಿಂದ ನಾನು ಶೇಪ್ ಇದ್ದೀನಿ ನೋಡಿ ಈ ಥರ ಬ್ರೆಡ್ ರೌಂಡ್ ಶೇಪಲ್ಲಿ ಎಲ್ಲ ಬ್ರೆಡ್ ಸ್ಲೈಸಸ್ಸು ಇದೇ ಥರ ಮಾಡ್ಕೋಬೇಕು ನೋಡಿ ಬ್ರೆಡ್ ಇದು ರೆಡಿಯಾಗಿದೆ ಈಗ ಉಳಿದಿರೋ ಬ್ರೆಡ್ಡನ್ನ ಗ್ರೈಂಡ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು ನೋಡಿ ಈ ಥರ ಈ ಬ್ರೆಡ್ಗೆ ಒನ್ ಟೇಬಲ್ ಸ್ಪೂನು ಕ್ರೀಮ್ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ಬ್ರೆಡ್ ಇದೆಯಲ್ಲ ಅದನ್ನ ಮೇಲೆ ಇಡಬೇಕು ನೋಡಿ ಈ ಥರ ಈಗ ಎರಡು ಟೇಬಲ್ ಸ್ಪೂನ್ ಮೈದಾ ತೊಗೊಂಡು ನೀರು ಹಾಕ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು ತಳ್ಳಿಕ್ಕಿರಬೇಕು ನೋಡಿ ಈ ಥರ ಈಗ ಅದನ್ನ ಬ್ರೆಡ್ಡನ್ನು ಪೇಸ್ಟಲ್ಲಿ ಡಿಪ್ ಮಾಡ್ಕೋಬೇಕು ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಡಿ ಹಾಕಬೇಕು ಬ್ರೆಡ್ ಕ್ರಮ್ಸು ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅದು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಿರೋ ಬ್ರೆಡ್ ಇದರಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಆಗಿದೆಯಲ್ಲ ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಅದು ಮೀಡಿಯಂ ಫ್ಲೇಮಲ್ ಮಾಡ್ಕೋಬೇಕು ಅವಾಗ